ಸಿದ್ದರಾಮಯ್ಯ ಅವರ ಬೆಂಗಳೂರಲ್ಲಿ ಇರುವಂತಹ ಸಿದ್ದರಾಮಯ್ಯ ಅವರ ಮನೆ ಮುಂದೆ ಅವರ ಅಭಿಮಾನಿಗಳ ತಂಡನೇ ಬಂದಿದೆ. ನೀವು ನನ್ನ ಹಿಂದೆ ನೋಡಬಹುದು, ಸಾಕಷ್ಟು ಜನ ಇಲ್ಲಿ ಸಿದ್ದು ಅವರಿಗೆ ಜೈಕಾರ ಹಾಕ್ತಾ ಇದ್ದಾರೆ. ಸಿದ್ದು ಸಿದ್ದು ಟಗರು ಸಿದ್ದು ಅಂತ ನೀವು ಕೂಡ ನೋಡಬಹುದು. ಹಾಗೆಯೇ ಸಿದ್ದರಾಮಯ್ಯ ಅವರು ಇದು ಎರಡನೇ ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಹಾಗೆ 1995 ಇತ್ತೀಚೆಗೆ ಆದ ನಂತರ 5 ವರ್ಷ ಪೂರ್ಣಗೊಳಿಸಿದ ಏಕೈಕ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರು ಇದನ್ನ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಕಟ್ಔಟ್ ಪ್ರಿಂಟ್ ಮಾಡಕ್ ಆಗೋದಿಲ್ಲ. ಇವ್ರಿಗೆ ಬನ್ನಿ, ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಅವರ ಮುಖ್ಯಮಂತ್ರಿ ಆಗಿದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ. 2013 2018 ಉತ್ತಮವಾಗಿ ಆಡಳಿತ ಕೊಟ್ಟಂತ ಸಿದ್ದರಾಮಯ್ಯನವರು ಮತ್ತೆ 2023 ಅಧಿಕಾರವನ್ನು ಮುಖ್ಯಮಂತ್ರಿಯಾಗಿ ಸೂಚನೆಯನ್ನು ಬರಲಿದೆ ಹೈಕಮಾಂಡ್ನಿಂದ. ಸಿದ್ದರಾಮಯ್ಯ ಹಿಂದ ವರ್ಗದ ನಾಯಕ, ಬಡವರ ದಿನ ದಲಿತರ ಬಂಧುಗಳ ಆಶಕಿರಣ. ಇದೊಂದು ಟೈಮ್ ಸಿದ್ದರಾಮಯ್ಯ ಆದ್ನಪ್ಪ ಅಂದ್ರೆ ಉತ್ತಮ ಆಡಳಿತ ಕೊಡ್ತಾನಂತಂದು ರಾಜ್ಯಕ್ಕೆ ಒಳ್ಳೆ ಭವಿಷ್ಯ ಇದೆ ಎಂದು ನಾವು ಹೇಳಕ್ಕೆ ಬಯಸ್ಬಿಡ್ತೀವಿ. 5 ವರ್ಷಗಳ ಕಾಲ ಸುಭದ್ರ ಆಡಳಿತ ನಡೆಸಿ ಈ ಕರ್ನಾಟಕ ಜನರ ಬಡ ಜನರ ದೀನ ದಲಿತರ ಪರವಾಗಿ ಸರ್ಕಾರ ನಡೆಸಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲಾರ್ದ ಸರ್ಕಾರ ನಡೆಸಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹೀಗೆ ಇರಬೇಕಂತ ಕಲಿಸಿಕೊಟ್ಟ ಸಿದ್ದರಾಮಯ್ಯವರಿಗೆ ಮತ್ತೊಂದು ಅವಕಾಶ ಮಾಡಿಕೊಟ್ಟ ರಾಹುಲ್ ಗಾಂಧಿ ಅವರಿಗೂ, ಸೋನಿಯಾ ಗಾಂಧಿ ಅವರಿಗೂ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾವಿರಿಗೂ ಧನ್ಯವಾದಗಳು. ಮುಂದೆ ಮುಂಬರುವ ಲೋಕಸಭಾ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ 20ಕ್ಕೆ ಹೆಚ್ಚು ಸ್ಥಾನ ಗೆಲ್ಲುವ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕಿದೆ. ಸರ್, 1999 ಆದ್ಮೇಲೆ 5 ವರ್ಷ ಸುಭದ್ರ ಸರ್ಕಾರ ನೀಡಿದಂತ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೌದು ಸರ್, ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ. ಆದ ನಂತರ 5 ವರ್ಷ ಪೂರ್ಣಗೊಳಿಸಿದ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ. ಸರ್, ಏನೇನು ನಿಮಗೆ ಅವ್ರ ಕಡೆ ಒಂದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನೇನು ಬೇಕಾಗ್ಬೋದು, ಏನೇನು ಸಿಗ್ಬೋದು ಕರ್ನಾಟಕ ಜನತೆಗೆ? ಸರ್, ಅವರು ಎಲ್ಲ ಭಾಗ್ಯಗಳನ್ನು ಆಲ್ರೆಡಿ ಹೇಳಿದ್ದಾರೆ. ಅವ್ರು ಏನು ಕೊಟ್ಟಿದ್ದಾರೆ ಈ ಗ್ಯಾರಂಟಿಗಳನ್ನ, 5 ಗ್ಯಾರಂಟಿಗಳನ್ನ ಅದನ್ನ ಜಾರಿ ತರ್ತಾರ ಅನ್ನೋ ವಿಶ್ವಾಸ ನಮಗೆ ಇಲ್ಲ ಕರ್ನಾಟಕ ಜನತೆಗಿದೆ. ಕೆಲವೊಂದು ಅವರು ಏನು ಭಾಗ್ಯಗಳನ್ನ ಕೊಟ್ಟಿದ್ದಾರೆ, ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದು ಕೆಲವೊಂದನ್ನ ಅವರು ಟ್ವಿಸ್ಟ್ ಮಾಡ್ತಿದ್ದಾರೆ? ಇಲ್ಲ ಸರ್, ಅದೇ ಇಲ್ಲ, ಅದು ಸಿದ್ದರಾಮಯ್ಯವರೇ ಅದು ಸಿದ್ದರಾಮಯ್ಯ ನುಡಿದಂತೆ ನಡೆದ ಸಿದ್ದರಾಮಯ್ಯವರು ಲಾಸ್ಟ್ ಟೈಮು ಅವ್ರು ಹೇಳಿದ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ. ಈ ಥರ ಅವ್ರು ಮಾಡ್ತಾರೆ ಅನ್ನೋ ವಿಶ್ವಾಸ ಜನತೆಗಿದೆ. ಸರ್, ನಿಮಗೆ ಇದು ಗೊತ್ತಿತ್ತ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ? ಹೌದು ಸರ್, ಹೌದು, ಹೌದು. ಇಲ್ಲ ಇಲ್ಲ ಸರ್, ಸರ್, ಈಗ ಮುಂಬರುವ ಎಲೆಕ್ಷನಲ್ಲಿ ಅತ್ಯಂತ ಕರ್ನಾಟಕದಲ್ಲಿ ಜನಪ್ರಿಯವಾಗಿ ಜನರ ಒಂದು ಜನರ ಪರವಾಗಿರೋದಂದ್ರೆ ಸಿದ್ದರಾಮಯ್ಯ ಅವರು ಮುಂಬರುವ ಎಲೆಕ್ಷನ್ ಗೆಲ್ಲಬೇಕಂದ್ರೆ ಸಿದ್ದರಾಮಯ್ಯ ಅಧಿಕಾರ ಕೊಡಬೇಕು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಳೆದ 5 ವರ್ಷ ಏನು ಮುಖ್ಯಮಂತ್ರಿ ಆಗಿದ್ದರು, ಒಂದು ಕಪ್ಪು ಚುಕ್ಕಿ ಇಲ್ಲದಂಗೆ ಆಡಳಿತ ನಡೆಸಿದ್ರು. ಮತ್ತೆ ಏನು ಪ್ರಾಣಾಳಿಕೆ ಔಷಧಿ ಪ್ರಾಣಾಳಿಕೆ ಕೊಟ್ಟಿದ್ರು, ಅಷ್ಟು ಪ್ರಾಣಿಗಳ ಒಂದು 150ರಲ್ಲಿ 146 ಎಲ್ಲ ಪ್ರಾಣಿಗಳನ್ನು ಮುಗಿಸಿದ್ದಾರೆ. ಈಗೇನು ಗ್ಯಾರಂಟಿ ಕಾರ್ಡ್ನಲ್ಲಿ ಏನು 5 ಪ್ರಾಣಾಳಿಕೆ ಇದಾವೆ ಅವೆಲ್ಲ ಸಂಪೂರ್ಣ ಈಡೇರಿಸಬೇಕು. 10 ಕೆಜಿ ಅಕ್ಕಿ ಮತ್ತು ಆಮೇಲೆ 200 ಯೂನಿಟ್ಟು ಕರೆಂಟು ಮತ್ತು ಆಮೇಲೆ ಮಹಿಳಾರಿಗೆ ಉಚಿತ ಬಸ್ ಪಾಸು ಮತ್ತು ಮಹಿಳಾ ಯಜಮಾನಿಗೆ ಏನು 2,000 ರೂಪಾಯಿ ತಿಂಗಳ ಕೊಡ್ತಕ್ಕಂಥ ಯೋಜನೆ ಇರ್ಬೋದು. ಮತ್ತು ಆಮೇಲೆ ಯುವಕರು ಏನು ಈಗ ಡಿಗ್ರಿ ಆಗಿರ್ಬೋದು ಅವರೆಲ್ಲರೂ ಈಗ ಒಂದು 3,000 ದುಡ್ಡನ್ನು ಕೊಡ್ತಾ ಅಂತ ಇರ್ಬೋದು. ಎಲ್ಲದು ಪ್ರತಿಯೊಂದನ್ನು ಈಡೇರ್ಬೇಕಂತಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಲೇಬೇಕು. ಇದಾದ ನಂತರ ಏನು ನೆಕ್ಸ್ಟು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರೂ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲೇಬೇಕಂದು ಎಲ್ಲ ಏನು ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಎಲ್ಲರೂ ಸಮೇತ ಸೇರ್ಕೊಂಡು ಎಲ್ಲ ಈಡೇರುತ್ತೆ ಅಂತ ನಾವು ಕೇಳ್ತೀವಿ. ಆಲ್ರೆಡಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಸಾಕಷ್ಟು ಪೈಪೋಟಿ ಇತ್ತು ಸರ್. ಏನಿದ್ರು ಹೈಕಮಾಂಡ್ ಮುಖಾಂತರ ಅದೆಲ್ಲ ಸರಿ ಹೋಗುತ್ತೆ ಅಂತ ಅಂದಿಲ್ಲ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ರು, ಸಿ ಎಂ ಇಲ್ಲದೆ ಯಾವುದು ಹುದ್ದೆ ಬೇಡ ಅಂತ. ಅವರು ಕಷ್ಟದಲ್ಲಿ ಪಕ್ಷ ಕಷ್ಟದಿದ್ದಾಗ ಅವರು ಮುನ್ನಡೆಸಿದ್ದಾರೆ. ಈಗಲೂ ಸಮೇತ ಡಿ ಕೆ ಶಿವಕುಮಾರ್ ಸಾಹೇಬರೇ ಅಧ್ಯಕ್ಷ ಇರ್ತಾರೆ, ಸಿದ್ದರಾಮಯ್ಯ ಸಾಹೇಬರು ಸಮೇತ ಇಬ್ಬರು ಜೋಡಿತ ಅಂತೇಳಿ ನಾವು ಈ ಸತಿ ಹೇಳಕ್ಕೆ ಬಯಸ್ತೀನಿ. ಸಾಹೇಬ್ರಿಗೆ ಇವತ್ತು ಬಡವ್ರಿಗೆ ಗೆದ್ದಿನ, ಬಡವರು ಭಾಳಷ್ಟು ಖುಷಿ ಪಡ್ತಿದ್ದಾರೆ ಇವತ್ತು ರಾಜ್ಯದಲ್ಲಿ ಎಲ್ಲ. ಬಡವ್ರಿಗೋಸ್ಕರ ಅಂತಲೇ ಹುಟ್ಟಿರುವಂಥ ನಾಯಕ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರೇ. 5 ವರ್ಷ ಏನು ಆಡಳಿತ ಕೊಟ್ಟಿದ್ರು ಅದು ಮತ್ತೆ ನಮಗೆ ಸಿಗ್ತಾ ಇದೆ ಅನ್ನೋದು ಭಾಳ ಸಂತೋಷ ಆಗ್ತಿದೆ. ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯ ಕಂಡ ಮಹಾನ್ ನಾಯಕರು, ಅವರು ಅಹಿಂದ ವರ್ಗದವರು, ಸರ್ವ ಧರ್ಮಗಳನ್ನು ಕೂಡ ಪ್ರೀತಿಸುವಂಥ ನಾಯಕ. ಎಷ್ಟು ಗಂಟೆಗೆ ಇಲ್ಲಿಗೆ ಬಂದ್ರಿ ಸರ್ ನೀವು? ಈ ಸಂಭ್ರಮ ನಾವು ಬೆಳಗ್ಗೆ 8 ಗಂಟೆಯಿಂದನೇ ಇಲ್ಲೇ ಇದೀವಿ ಸರ್. ನಿಮ್ಗೆ ಗೊತ್ತಿತ್ತ ಸಿದ್ದರಾಮಯ್ಯ? ಸಿದ್ದರಾಮಯ್ಯ ಸಾಹೇಬರು ಆಗ್ತಾರೆ ಅಂತ ನೂರಿಗೆ ನೂರು ಗೊತ್ತು ಸರ್ ನಮಗೆ. ಸಾಕು ಸತೀಶ್. ಇವರು ಒಬ್ಬರು ಅಹಿಂದವಾದಿ ಅಹಿಂದ ನಾಯಕರಾಗಿದ್ದು ಕೂಡ ಹಿಂದುಳಿದ ಜನಾಂಗಕ್ಕೆ ಸಾಕಷ್ಟು ಉಪಯೋಗ ಇವರ ಸರ್ಕಾರದಲ್ಲಿ ಆಗಿತ್ತು ಇದಕ್ಕಿಂತ ಮುಂಚೆ. ಈಗ ಇವರು ಮುಖ್ಯಮಂತ್ರಿ ಆದರೆ ಈ 5 ವರ್ಷ ಕೂಡ ಸುಭದ್ರ ಸರ್ಕಾರ ನೀಡ್ತಾರೆ ಅನ್ನೋದು ಜನಗಳ ಒಂದು ವಿಶ್ವಾಸ ಆಗಿದೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ರಂಜೀತ್ ಶೆಟ್ಟಿ, ಪ್ರಜಾಮಾರ್ಗ ನ್ಯೂಸ್, ಬೆಂಗಳೂರು. ಹ್ಞೂ.
ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.